ಗೋಸ್ಕರ ಘಟನೆ ನಡೆದಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ಮತ ಧರ್ಮಗಳಿಗೆ ನೋವು ಮಾಡುವಂಥದ್ದು ಸರಿಯಲ್ಲ. ಅದರ ಬಗ್ಗೆ ಕಾನೂನು ಕ್ರಮವನ್ನು ಸರ್ಕಾರ ಕೈಗೊಳ್ಳುತ್ತೆ. ಸರ್ಕಾರದ ಜವಾಬ್ದಾರಿ ಅಡಿಯಲ್ಲಿ ಯಾರು ಈ ರೀತಿ ಮಾಡ್ತಾರೋ ಅವರೆಲ್ಲರನ್ನ ಕಾನೂನಿನ ಒಳಗೆ ವ್ಯಾಪ್ತಿಗೆ ತರ್ತಾರೆ, ಸರ್ಕಾರದ ಜವಾಬ್ದಾರಿ. ಆದರೆ ಅದರ ಹೆಸರಿನಲ್ಲಿ ದಾಂಧಲ್ಯ ಮಾಡತಕ್ಕಂಥದ್ದು, ಗಲಭೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಮಲೆನಾಡು ಮತ್ತು ಕರಾವಳಿ ಕೆಲವು ಜಿಲ್ಲೆಗಳಲ್ಲಿ ಮತ್ತು ಈ ಭಾಗದ ಕೆಲವು ಜಿಲ್ಲೆಗಳಲ್ಲಿ ವಿಪರೀತ ಮಳೆ ಮತ್ತು ಪ್ರಕೃತಿ ಹಾನಿಯಾಗಿದೆ. ವಿಶೇಷವಾಗಿ ಕೊಡಗು ಭಾಗದಲ್ಲಿ ಗುಡ್ಡೆ ಕುಸಿದಂಥ ಪ್ರಕರಣಗಳು ಕಂಡಿದೆ. ಇದರಲ್ಲಿ ಒಂದು ಕುಟುಂಬ, ಕಾವೇರಿ ತೀರ್ಥದ ಬಳಿ ಇರತಕ್ಕಂಥ ಅರ್ಚಕರ ಕುಟುಂಬ ನಾರಾಯಣಾಚಾರ್ ಗುಡ್ಡೆ ಕುಸಿತಕ್ಕೆ ಒಳಗಾಗಿದ್ದಾರೆ ಅನ್ನತಕ್ಕಂಥ ಸಂಶಯದಿಂದ ಮನೆ ಸಂಪೂರ್ಣ ನಾಶ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಎನ್ ಡಿ ಆರ್ ಎಫ್ ತಂಡ, ಬಕ್ಕುಳದಂಥ ಸರ್ಕಾರದ ಎಲ್ಲ ಇಲಾಖೆಗಳು ಅಲ್ಲಿ ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದು. ನಿನ್ನೆ ನಾರಾಯಣಾಚಾರ್ಯರ ಮೃತದೇಹ ಸಿಕ್ಕಿದೆ. ನಾನು ಸಂತಾಪವನ್ನು ವ್ಯಕ್ತಪಡಿಸಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಸಂತಾಪ ವ್ಯಕ್ತಪಡಿಸಿದೆ. ಆತ್ಮಕ್ಕೆ ಶಾಂತಿಯನ್ನು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಇಬ್ಬರ ಮೃತದೇಹ ಸಿಕ್ಕಿದೆ. ಬಕ್ಕುಳದೊಂದು ಎನ್ ಡಿ ಆರ್ ಎಫ್ ತಂಡ ಇವತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿದೆ. ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಪೂರ್ತಿಯಾಗಿ ಅವರ ಕುಟುಂಬದ ಜೊತೆ ಇದೆ. ಅವರ ಈ ಕಷ್ಟದ ದಿನಗಳಲ್ಲಿ ನಾವೆಲ್ಲ ಅವರಿಗೆ ಸಹಕಾರಿಯಾಗಬೇಕು ಮತ್ತು ರಾಜ್ಯದ ಹಲವೆಡೆ